ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ ಅದೇ ರೀತಿಯಾಗಿ ಇನ್ನೊಂದು ಪ್ರೊಫೈಲ್ ಕೂಡ ಕಳಿಸಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನೀವು ಬ್ರೋಕರ್ ಹತ್ರ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಬನ್ನಿ, ಇವರ ಒಂದು ಡೀಟೇಲ್ಸ್ನ ಕೂಡ ಹೇಳ್ತಾ ಹೋಗ್ತೇನೆ. ಹೆಸರು ಶಾಂತಿಬಾಯಿ, ಊರು ಇವ್ರದ್ದು ಬೆಂಗಳೂರಿನ ಕೂಡ್ಲು ಗೇಟ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ವಯಸ್ಸು 34 ವರ್ಷ ಕಂಪ್ಲೀಟ್ ಕೂಡ ಆಗಿದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಕೆಲಸ ಹೌಸ್ ವೈಫಾಗಿ ಕೆಲಸ ಕೂಡ ಮಾಡ್ತೇನೆ. ಓನ್ಲಿ ಫಾರ್ ಮನೇಲಿ ಕುಕಿಂಗ್ ಆ ರೀತಿಯಾಗಿ ಮಾಡಿಕೊಂಡು ಮನೇಲಿರ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ವೈವಾಹಿಕತೆ ಮದುವೆ ಕೂಡ ಆಗಿದೆ ಅಂತೇಳಿ ಒಂದು ಮಾಹಿತಿ ಕೂಡ ತಿಳಿಸಿದ್ದಾರೆ. ಜೊತೆಲಿ ಬಯಕೆ ಇವರದು ದಿನಕ್ಕೆ ಒಮ್ಮೆ ಆದರೂ ಕೂಡ ನನಗೆ ಸುಖ ಪಡೆಯುವ ಆಸೆ ಕೂಡ ಆಗ್ತಿದೆ ಅಂತೇಳಿ ಇವರ ಒಂದು ಬಯಕೆ ಹೀಗಿದೆ ಅಂತೇಳಿ ಹೇಳಿದ್ದಾರೆ. ಕಾಚ ಸೀರೆಯಲ್ಲಿ ಇದ್ದಾಗ ಮಾತ್ರ ನಾನು ಹಾಕೋದೇ ಇಲ್ಲ ಅಂತೇಳಿ ಒಂದು ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ತೂತು ಬೆರಳು ಇಟ್ಟುಕೊಂಡರೂ ಕೂಡ ಸಮಾಧಾನ ಆಗ್ತಿಲ್ಲ ಅಂತೇಳಿ ಒಂದು ಮಾಹಿತಿ ಕೂಡ ಹೇಳಿದ್ದಾರೆ. ಜೊತೆ ನೋಡಿ, ಮೈಕಟ್ಟು ದಪ್ಪ ಮತ್ತು ಕೈಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಒಳ್ಳೆ ಹಿಡಿತ ಕೂಡ ಇದೆ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗೆಯೇ ಇವರಿಗೆ ದಿನಾಲೂ ಸುಖ ಇಲ್ಲದೆ ಒಂದು ಎದುರಿಸುತ್ತಿರುವ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮದುವೆ ಮೊದಲು ನಾನು ಬಟ್ಟೆ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೂಡ ಮಾಡ್ತಿದ್ದೆ. ಆಗ ಒಬ್ಬ QC ಮ್ಯಾನೇಜರ್ ಜೊತೆ ನನ್ನ ಒಂದು ಸಂಬಂಧ ಕೂಡ ಇತ್ತು. ಆವಾಗ ದಿನಾಲೂ ಕೇಳಿಸಿಕೊಂಡು ಚೆನ್ನಾಗಿ ಇದ್ದೆ. ಯಾವಾಗ ಮನೆಯಲ್ಲಿ ಮದುವೆ ಮಾಡಿದ್ರು ಅವತ್ತಿಂದ ಕೂಡ ನನ್ನ ಒಂದು ಗಂಡ ಮಾಡೋದ್ರಿಂದ ನನಗೆ ಒಂದು ಸುಖಾನೇ ಸಿಗ್ತಿಲ್ಲ ಅಂತೇಳಿ ತಮ್ಮ ಒಂದು ಕಷ್ಟ ಹೇಳ್ಕೊಂಡಿದ್ದಾರೆ. ಬರೀ ಮ್ಯಾನೇಜರ್ ಮಾಡಿರುವ ಒಂದು ಸ್ಟೆಪ್ಸೇ ತುಂಬಾ ಒಂದು ನೆನಪು ಕೂಡ ಆಗುತ್ತೆ. ಒಂದು ಮಾತ್ರ ಅವರಿಗೆ ಗೊತ್ತಿಲ್ಲದೆ ಒಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೇನೆ. ಅದನ್ನೇ ನೋಡ್ತಾ ನೋಡ್ತಾ ನಾನು ದಿನಾಲೂ ರಾತ್ರಿ ಬೆರಳು ಇಟ್ಕೊಂಡು ಮಲ್ಕೊಂಡು ಅದನ್ನೇ ಫೀಲ್ ಮಾಡ್ಕೊಳ್ತಾ ಮಲಗುತ್ತೇನೆ ಅಂತೇಳಿ ತಮ್ಮ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇವಾಗ ನೋಡಿ, ಅದಕ್ಕೆ ಒಂದು ಸೊಲ್ಯೂಷನ್ ಕೂಡ ಬೇಕಂತೇಳಿ ಈ ಒಂದು ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ತೂತಿಗೆ ಸುಖ ಕೊಡುವಂಥ ಗಂಡು ಹೀಗಿದ್ದರೆ ನಾನು ಖಂಡಿತವಾಗಲೂ ಜೀವನ ಪೂರ್ತಿ ಜೊತೆಯಲ್ಲಿರ್ತೇನೆ ಅಂತ ಹೇಳಿದ್ದಾರೆ. ಗಂಡು ನೋಡಲು ಹೇಗಿದ್ದರೂ ಕೂಡ ಪರವಾಗಿಲ್ಲ, ಚೆನ್ನಾಗಿ ಮಾಡಿರುವಂಥ ಒಂದು ಅನುಭವ ಇದ್ದರೆ ಸಾಕು. ಜೊತೆಲಿ ನನಗೆ ಒಂದು ಜಾಸ್ತಿ ಸಮಯ ಕೊಡುವಂಥ ಗಂಡಾಗಿದ್ದರೆ ಮಾತ್ರ ನನ್ನ ಹತ್ತಿರ ಬನ್ನಿ, ಇಲ್ಲಾಂದರೆ ಅದರ್ವೈಸ್ ಬರಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಗಂಡಿಗೆ ಒಂದು ಮತ್ತು ನಮ್ಮ ಒಂದು ಕುಟುಂಬದವರಿಗೆ ಈ ಒಂದು ನಮ್ಮ ಒಂದು ಸಂಬಂಧ ಗೊತ್ತಾಗಬಾರ್ದು, ತುಂಬಾ ಒಂದು ಗುಪ್ತವಾಗಿರಬೇಕು ಅಂತೇಳಿ ಹೇಳಿದ್ದಾರೆ. ಜೊತೆಗೆ ನನಗೆ ಒಂದು ಚಟ ಬಂದ ತಕ್ಷಣ ಕರೆ ಮಾಡ್ತೇನೆ, ಎಲ್ಲೇ ಇದ್ದರೂ ಕೂಡ ಬಂದು ತೂತಿಗೆ ಒಂದು ತೃಪ್ತಿಪಡಿಸಿದರೆ ಸಾಕು ಅಂತೇಳಿ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಹಾಗೆಯೇ ಒಳ್ಳೆಯ ಒಂದು ಮೈಕಟ್ಟು ಮತ್ತು ದಪ್ಪ ಗಾತ್ರದ ಒಂದು ಗೂಟವನ್ನು ಕೂಡ ಹೊಂದಿರಬೇಕು. ಇದಿಷ್ಟು ನಿಮ್ಮ ಹತ್ರ ಕ್ವಾಲಿಟೀಸ್ ಇದ್ದರೆ ಖಂಡಿತವಾಗಲೂ ನಾನು ಲೈಫ್ ಲಾಂಗ್ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತೇಳಿ ಒಂದು ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇದು 30x40 square feet ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಮನೆಯಲ್ಲಿ ಕೂಡ ಸ್ಟೇ ಆಗಿದ್ದಾರೆ. ಇದು ಅವರ ಒಂದು ಮನೆಯ ಒಂದು ವರಾಂಡ ಕೂಡ ಹೀಗೆ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೆಲಿ ಒಳಗಡೆ ಏನು ನೋಡ್ತಿದ್ರಲ್ಲ, POP ಮತ್ತು ಹಾಲ್ ಆಗಿರ್ಬೋದು, ತುಂಬಾ ಎಕ್ಸಲೆಂಟ್ ಆಗಿ ಒಂದು ವರ್ಕ್ನ ಕೂಡ ಮಾಡಿಸಿದ್ದಾರೆ. ಜೊತೆಲಿ ಒಂದು ಕಿಚನ್ ಸ್ಟೋರ್ ಆಗಿರ್ಬೋದು ಮತ್ತು ಬೆಡ್ರೂಮ್ ಆಗಿರ್ಬೋದು, ಅದೆಲ್ಲ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಮೇಂಟೈನ್ ಕೂಡ ಮಾಡಿದ್ದೇವೆ ಅಂತೇಳಿ ಮಾಹಿತಿ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಅವರ ಒಂದು ಮನೆ ಪ್ಲ್ಯಾನಿಂಗ್ ಮತ್ತು ಅವರ ಒಂದು ಪ್ರೊಫೈಲ್ನ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.